ರಾಜ್ಯ ಸರ್ಕಾರವು ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಸಿರುವುದನ್ನು ವಿರೋಧಿಸಿ ಬಿಜೆಪಿ ಕಾರ್ಯಕರ್ತರು ಬೃಹತ್ ಪ್ರತಿಭಟನೆ ನಡೆಸಿದರು. ಬುಧವಾರ ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತದಲ್ಲಿ ನೂರಾರು ಸಂಖ್ಯೆಯಲ್ಲಿ ಜಮಾಯಿಸಿದ ಬಿಜೆಪಿ ಕಾರ್ಯಕರ್ತರು ಕೆಲಹೊತ್ತು ರಸ್ತೆ ಸಂಚಾರ ತಡೆದು ಟೈರ್ಗೆ ಬೆಂಕಿ ಹಚ್ಚಿ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ತಮ್ಮ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರಾದ ಶಿವಶಂಕರ ಹಿರೇಮಠ ಹಾಗೂ ಗಂಗಾಧರ ಕಸ್ತೂರಿ ಅವರು ಮಾತನಾಡಿ ಸರ್ಕಾರದ ಈ ನಿರ್ಧಾರವು ಜನವಿರೋಧಿಯಾಗಿದೆ ಎಂದರು. ಪ್ರತಿಭಟನೆಯಲ್ಲಿ ಪಕ್ಷದ ಪ್ರಮುಖರಾದ ವಾಸುದೇವ ಹೆಬಸೂರ, ಪ್ರಕಾಶ ಹಜೇರಿ, ಮಾನಸಿಂಗ ಕೊಕ್ಕಟನೂರ, ಮಂಜುನಾಥ ಶೆಟ್ಟಿ, ಶಿವಮ್ಮ ಬಿರಾದಾರ, ರಾಘವೇಂದ್ರ ಚೌಹಾಣ, ಜೈಸಿಂಗ್ ಮೂಲಿಮನಿ, ಮುದುಕಪ್ಪ ಬಡಿಗೇರ ಮತ್ತಿತರರು ಉಪಸ್ಥಿತರಿದ್ದರು. ಸರಕು ಸಾಮಗ್ರಿಗಳಾಗಲಿ ನಿತ್ಯ ಉಪಯೋಗಿಸುವಂತ ಸಾಮಾನುಗಳಾಗಲಿ ಅವುಗಳ ಬೆಲೆ ಹೆಚ್ಚಾಗುವುದರಿಂದ ಬಡವರು ಬಹಳ ದುರ್ಬಲವಾಗಿದೆ. ಭಾರತೀಯ ಜನತಾ ಪಕ್ಷ ಕೇವಲ ನಮಗೆ 40% ಕಮಿಷನ್ ಸರ್ಕಾರ ಅಂತ ಯಾವಾಗ ಹೇಳಿರುವಂತಹ ಸರ್ಕಾರ